ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಸುಜಯ್ ಗೌಡ, ಹಾಗೆ ನೀವು ನೋಡ್ತಿದ್ದೀರಾ ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫೈನಲಿ ಒಂದು ನ್ಯೂ ಪಪ್ಪಿನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಈ ಪಪ್ಪಿ ಬಂದು ನನ್ನ ಫ್ರೆಂಡ್ ಕೆನಲ್ನಲ್ಲಿದೆ, ಸೊ ಅದಕ್ಕೋಸ್ಕರ ಈ ಪಪ್ಪಿನ ತರೋದಕ್ಕೆ ಈಗ ಹೋಗ್ತಾ ಇದ್ದೀವಿ. ನಾನಂತೂ ಪಪ್ಪಿ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಯ್ ಬ್ರೋ, ಹೌ ಆರ್ ಯು? ಫೈನ್, ನೀವು? ಚೆನ್ನಾಗಿದ್ದೀನಿ ಬ್ರೋ. ಫ್ರೆಂಡ್ಸ್, ಇವರು ಮಣಿ ಅಂತ ಹೇಳಿ, ನಮ್ಮ ಪಪ್ಪಿಯ ಬ್ರೀಡರು. ಬ್ರೋ, ಫುಲ್ ನೇಮ್ ನಿಮ್ದು? ಸಾಯಿ ಮಣಿ ಅಂತ. ಓಕೆ ಬ್ರೋ, ಬೆಂಗಳೂರಿಂದ ಸಿಟಿಯಿಂದ ಸ್ವಲ್ಪ ದೂರ ಇದೆ ಅನ್ಸುತ್ತಲ್ಲ? ಸಿಟಿಯಿಂದ ಆಲ್ಮೋಸ್ಟ್ ನಿಮಗೆ ಹೆಬ್ಬಾಳಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ. ಓಕೆ, ಏರ್ಪೋರ್ಟ್ ಇಂದ ಆದರೆ ನಿಮಗೆ ಅರೌಂಡ್ 10 to 12 ಕಿಲೋಮೀಟರ್ ಆಗುತ್ತೆ. ಪಪ್ಪಿ ಹೇಗಿದೆ ಬ್ರೋ ನಮ್ಮದು? ನಿಮ್ಮ ಪಪ್ಪಿ ತುಂಬ ಹೆಲ್ತಿ ಆಗಿದೆ, ಆಕ್ಟಿವ್ ಆಗಿದೆ, ನೋಡೋಣ ಬನ್ನಿ ನೋಡಿ. ಓಕೆ ಬ್ರೋ, ಸೊ ವಿಡಿಯೋಗಿಂತ ಲೈವಲ್ಲಿ ತುಂಬ ಚೆನ್ನಾಗಿದೆ ಬ್ರೋ. ಹಾಂ, ವಿಡಿಯೋಲ್ಲಿ ನಿಮ್ಗೆ ಅಷ್ಟು ಕ್ಲಾರಿಟಿ ಗೊತ್ತಾಗಲ್ಲ, ಅದರಿಂದನೇ ಕಸ್ಟಮರ್ಸ್ಗೂ ಕೂಡ ನೀವು ಡೈರೆಕ್ಟ್ ಬಂದು ಪಪ್ಪಿ ತಗೊಳ್ಳಿ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ, ಸೊ ಫ್ರೆಂಡ್ಸ್, ಇದೇ ನಮ್ಮ ನ್ಯೂ ಪಪ್ಪಿ. ಸೊ ಬ್ರೀಡ್ ಬಗ್ಗೆ ಯಾವುದು ಅಂತ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ, ಆಲ್ಮೋಸ್ಟ್ 90% ಜನಕ್ಕೆ ಗೊತ್ತಿರುತ್ತೆ, ಶಿಡ್ಜು ಪಪ್ಪಿ ಇದು. ಸೊ ವಿಡಿಯೋದಲ್ಲಿ ನೋಡುವಾಗ ಅಷ್ಟು ಗೊತ್ತಾಗಲಿಲ್ಲ, ಬಟ್ ಲೈವಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಹೇರ್ ಕ್ವಾಲಿಟಿ ನೀವು ನೋಡ್ಬೋದು, ಸೊ ಫುಲ್ಲು ಸಾಫ್ಟಾಗಿ ಕಾಟನ್ ರೀತಿ ಇದೆ, ಸೊ ಡಾಲ್ ರೀತಿ ಕಾಣಿಸ್ತಿದೆ, ಸೊ ನೋಡ್ಬೋದು ನೀವು. ಓಕೆ ಬ್ರೋ, ಪಪ್ಪಿಗೆ ಎಷ್ಟೇಜ್ ಆಗಿದೆ ಈಗ? ಪಪ್ಪಿಗೆ ಈಗ ಕರೆಕ್ಟಾಗಿ 55 ಡೇಸ್ ಆಗಿದೆ. 55, ಓಕೆ. ಓಕೆ ಬ್ರೋ, ವ್ಯಾಕ್ಸಿನ್ ಎಲ್ಲ ಆಗಿದೆಯಾ ಈಗ? ಇದಕ್ಕೆ 2 ಶಾಟ್ಸ್ ವ್ಯಾಕ್ಸಿನ್ ಆಗಿದೆ. ಓಕೆ, ಫಸ್ಟ್ ಬಂದು 30 ಡೇಸ್ಗೆ ಪಪ್ಪಿ ಡಿಪಿ ವ್ಯಾಕ್ಸಿನ್ ಆಗಿದೆ. ಓಕೆ, ಸೆಕೆಂಡ್ ವ್ಯಾಕ್ಸಿನ್ ಲೆಪ್ಟೋ ಆಗಿದೆ. ಓಕೆ, ಥರ್ಡ್ ವ್ಯಾಕ್ಸಿನ್ ನೀವು ಮಾಡಿಸ್ಕೋಬೇಕಾಗುತ್ತೆ, ಪ್ಲಸ್ ರೇಬಿಸ್ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗುತ್ತೆ. ಥರ್ಡ್ ವ್ಯಾಕ್ಸಿನ್ ಯಾವ್ದು ಮಾಡಿಸ್ಬೇಕಾಗುತ್ತೆ? ನೀವು ಸೇಮ್ ಲೆಪ್ಟೋ ವ್ಯಾಕ್ಸಿನ್ ಒಂದು, ಆಮೇಲೆ ರೇಬಿಸ್ ಒಂದು ಹಾಕ್ಸ್ಕೋಬೇಕಾಗುತ್ತೆ. ರೇಬಿಸ್ ಒಂದು. ಈಗ ಫುಡ್ ಎಲ್ಲ ಏನು ಕೊಡ್ತಿದ್ರೆ ಬ್ರೋ ಇದಕ್ಕೆ? ಫುಡ್ಡು NND ಅಥವಾ ರಾಯಲ್ ಕ್ಯಾನ್, ನಿಮ್ಮ ಚಾಯ್ಸ್, ನೀವು ಇದು ಮಾಡ್ಬೋದು. ಓಕೆ, ನಾನು ಸ್ಟಾರ್ಟಿಂಗ್ NND ಅಲ್ಲಿ ಫೀಡ್ ಮಾಡಿದ್ದೀನಿ, ನಂತರ R6 ಶಿಫ್ಟ್ ಮಾಡಿದ್ದೀನಿ. ಓಕೆ, ಸೊ ನೀವು ಸಡನ್ ಆಗಿ ಫುಡ್ ಚೇಂಜ್ ಮಾಡಬೇಡಿ. ಚೇಂಜ್ ಮಾಡೋಗಿದ್ರೆ ಅದು 50% to 25% ಆ ಥರ ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ಪ್ರೆಸೆಂಟ್ ಫುಡ್ನ ಆಮೇಲೆ ನೀವು ಫುಡ್ ಚೇಂಜ್ ಮಾಡ್ಕೋಬೋದು. ಓಕೆ, ಈಗ ಬ್ರೋ ಹೇರ್ ಎಲ್ಲ ಕ್ವಾಲಿಟಿ ಬ್ಲಡ್ ಲೈನ್ ಇಂದ ಬರ್ತಾ ಇಲ್ಲ ನಾವು ಏನಾದ್ರು ಎಕ್ಸ್ಟ್ರಾ ಫೀಡ್ ಮಾಡಿ ಮಾಡ್ಕೋಬೇಕಾ? ನಿಮಗೆ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮದರ್ ಕ್ವಾಲಿಟಿ ಏನಿರುತ್ತೆ, ಫಾದರ್ ಕ್ವಾಲಿಟಿ ಏನಿರುತ್ತೆ, 80% ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ 20% ಬಂದ್ಬಿಟ್ಟು ನೀವು ಯಾವ ಥರ ಗ್ರೂಮಿಂಗ್ ಮಾಡ್ತೀರಾ, ನೀವು ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಏನು ಕೊಡ್ತೀರಾ, ರೆಗ್ಯುಲರ್ ಅದರದ್ದು ಮೈಂಟೆನೆನ್ಸ್ ಏನಿದೆ ಅದನ್ನು ನೀವು ಯೂಸ್ ಮಾಡ್ಕೊಂಡ್ರಿ ಅಂತಂದ್ಬಿಡಂದ್ರೆ 100% ನಿಮ್ಗೆ ಗ್ಯಾರಂಟಿ ಬರುತ್ತೆ. ಓಕೆ, ಪೇಪರ್ಗೆಲ್ಲ ಅಪ್ಲೈ ಆಗಿದೆ ಬ್ರೋ ಈಗ? ಪೇಪರ್ ಅಪ್ಲೈ ಆಗಿದೆ, ಆಲ್ಮೋಸ್ಟ್ ಇನ್ಸ್ಪೆಕ್ಷನ್ ಆಗಿದೆ, ಅಪ್ಲೈ ಆಗಿದೆ. ಓಕೆ, ನಮ್ಗೆ ಎಷ್ಟು ಏನಾಗುತ್ತೆ ಬ್ರೋ ಸಿಗುವಾಗ? ಆಲ್ಮೋಸ್ಟ್ ಅಲ್ಲಿ KCI ಇದು 60 to 90 ಡೇಸ್ ಅಂತಾರೆ. ಓಕೆ, ಬಟ್ 90 ಡೇಸ್ ಒಳಗಡೆ ರೇರ್ ಕೇಸಸ್ ಬರೋದು. ಓಕೆ, ಕೆಲವೊಂದ್ಸತಿ 90 ಡೇಸ್ಗೆ ಬರುತ್ತೆ, ಕೆಲವೊಂದ್ಸತಿ ಇನ್ನ ಒನ್ ಅಂಡ್ ಹಾಫ್ ಮಂತ್ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ಬಟ್ 4 to 4 ಅಂಡ್ ಹಾಫ್ ಮಂತ್ ಒಳಗಡೆ KCI ಪೇಪರ್ಸ್ ಗ್ಯಾರಂಟಿ ಬರುತ್ತೆ. ನಮಗೆ ಅದನ್ನು ಪೋಸ್ಟಲ್ ಕಳಿಸ್ತೀರಾ ಬ್ರೋ, ಹೇಗೆ ಕಳಿಸ್ತೀರಾ? ನಾನು ಅದು ನಿಮಗೆ ಡೈರೆಕ್ಟ್ ಕೊರಿಯರ್ ಮಾಡ್ಬಿಡ್ತೀನಿ. ಕೊರಿಯರ್ ಮಾಡ್ತೀರಲ್ಲ, ಯಾಕಂದ್ರೆ ನೀವು ಮತ್ತೆ ಅದೇ ಅಷ್ಟು ದೂರದಿಂದ ಬರಬೇಕಲ್ವಾ? ಹೌದು, ಈಗಲೇ ತುಂಬಾ ದೂರ ಆಗೋಗ್ಬಿಟ್ಟಿದೆ. ಬ್ರೋ, ಪೇರೆಂಟ್ಸ್ ಎರಡು ನಿಮ್ಮ ಹತ್ರನೇ ಇದೆಯಾ? ಮದರ್ ಮಾತ್ರ ನನ್ನ ಹತ್ರ ಇದೆ, ಫಾದರ್ ಫ್ರೆಂಡ್ ಕೆನಾಲ್ ಅಲ್ಲಿ ಇದೆ, ಅವ್ರ ಹತ್ರ ಮೇಟ್ ಮಾಡಿಸ್ಕೊ ಬಂದಿದ್ದು. ಸೊ ಅದರದ್ದು ಪಪ್ಪಿ ಇದು, ಮದರ್ ನೀವು ಡೈರೆಕ್ಟ್ ನೋಡ್ಬೋದು. ಫ್ರೆಂಡ್ಸ್, ಮದರ್ ಮಾತ್ರ ಇರೋದಂತೆ, ಸೊ ಫಾದರ್ ಇವ್ರ ಹತ್ರ ಇಲ್ಲ, ಹಾಗಾಗಿ ಫಾದರ್ದು ಸಮ್ ವಿಡಿಯೋಸ್ ಕಳಿಸಿದ್ರು, ಅದನ್ನ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಈಗ ಮದರ್ನ ನೋಡೋಣ. ಹಾಂ ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಪಪ್ಪಿಯ ಮದರ್. ಸೊ ಹೇಗಿದೆ ಅಂತ ನೋಡ್ಬೋದು ನೀವು. ಓಕೆ ಬ್ರೋ, ಇದು ನೇಮ್ ಏನು? ಇದು ಲಕ್ಕಿ ಅಂತ. ಲಕ್ಕಿ ಎಷ್ಟು ಇಯರ್? ಅಲ್ಲಿ ಫ್ಯಾನ್ಸಿ ಅಂತ ಅಂದ್ಬಿಟ್ಟಿದೆ ಇವಳಿಗೆ, ಈಗ ಪ್ರೆಸೆಂಟ್ 3 ಇಯರ್ಸ್ ಆಗಿದೆ. ಓಕೆ, 3 ಇಯರ್ಸ್. ಎಷ್ಟು ಲೀಟರ್ ಆಗಿದೆ ಬ್ರೋ ಈಗ? 2 ಲೀಟರ್ ಆಗಿದೆ. 2 ಲೀಟರ್, ಇದು ಸೆಕೆಂಡ್ ಲೀಟರ್ ಇವಳದು. ಓಕೆ, ಈ ಲೀಟರ್ ಅಲ್ಲಿ ಎಷ್ಟು ಪಪ್ಪೀಸ್ ಆಗಿದೆ ಬ್ರೋ ಈಗ? ಈ ಲೀಟರ್ ಅಲ್ಲಿ ಟೋಟಲ್ 5 ಪಪ್ಪೀಸ್ ಆಗಿದೆ. ಓಕೆ, ಅದರಲ್ಲಿ 4 ಮೇಲ್ ಪಪ್ಪಿ, 1 ಫಿಮೇಲ್ ಪಪ್ಪಿ ಆಗಿದೆ. ಓಕೆ, ಫಿಮೇಲ್ ಪಪ್ಪಿ ಒಂದೇ ಅಲ್ಲ? ಹೌದು, ಫಿಮೇಲ್ ಪಪ್ಪಿ ಒಂದೇ ಪಪ್ಪಿ, ಅದು ನೀವು ಬುಕ್ ಮಾಡಿದ್ದೀರಾ, ಹುಟ್ಟಿದ ದಿನಾನೇ ಬುಕ್ ಮಾಡಿದ್ದೀರಾ. ಫ್ರೆಂಡ್ಸ್, ಆ್ಯಕ್ಚುಲಿ ಫಿಮೇಲ್ ಪಪ್ಪಿ ಸಿಗೋದಕ್ಕೆ ಆಲ್ಮೋಸ್ಟ್ ಒಂದು 4 ಮಂತ್ಸ್ ನಾನು ವೇಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಇವ್ರದ್ದು ಒಂದು ಲಿಟ್ರ್ ಇತ್ತು, ಸೊ ಅದನ್ನು ಕೇಳಿದ್ದೆ, ಬಟ್ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ, ಹಾಗಾಗಿ ತೊಗೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಯಾವ್ದಾರು ಇದ್ರೆ ಹೇಳಿ, ನಾನು ತೊಗೊಳ್ತೀನಿ ಅಂತ ಹೇಳಿದ್ದೆ. ಸೊ ಅವತ್ತೇ ಒಂದು ಮೀಟಿಂಗ್ನ ಮಾಡಿಸ್ಕೊಬಂದಿದ್ರು ಇದರದ್ದು, ಸೊ ನನಗೆ ತಿಳಿಸಿದ್ರು. ಸೊ ಸೆಕೆಂಡ್ ಮೀಟಿಂಗ್ ಅವತ್ತಾಗಿತ್ತು ಅನ್ಸುತ್ತಲ್ಲ? ಸೆಕೆಂಡ್ ಮೀಟಿಂಗ್. ಸೊ ಅವತ್ತು ನನಗೆ ಹೇಳಿದ್ರು, ಆಗ್ಲಿಂದನೇ ಒಂದು ಫಿಮೇಲ್ ಪಪ್ಪಿ ಬೇಕು ಅಂತ ಹೇಳಿದ್ದೆ. ಸೊ ಲಿಟರ್ ಆದಮೇಲೆ ಸೊ ಈ ಪಪ್ಪಿನ ಅಡ್ವಾನ್ಸ್ ಹಾಕಿ ಬುಕ್ ಮಾಡಿಕೊಂಡೆ. ಸೊ ಫೈನಲಿ ಈ ಪಪ್ಪಿ ನಮ್ಮ ಕೈಯಲ್ಲಿದೆ. ಓಕೆ, ಈಗ ಮದರ್ದು ಲೈನೇಜ್ ಯಾವುದಿದೆ? ಇದ್ರದ್ದು ಮದರ್ದು ಲೈನೇಜ್ ಬಂದ್ಬಿಟ್ಟು, ಇದ್ರ ಪೇರೆಂಟ್ ಬಂದು ಕ್ಯಾಸ್ಕ್ಯಾಬಿ ಅಂತ ಅಂದ್ಬಿಟ್ಟು ಮೇಲಿದೆ. ಓಕೆ, ಅದರ ಫಾದರ್ ಬಂದ್ಬಿಟ್ಟು ದಿ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಅಂತ, ಅದೊಂದು ಇಂಡಿಯಾ ಚಾಂಪಿಯನ್ ಆಗಿದೆ. ಸೊ ದಿ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದ್ರ ಫಾದರ್ ಬಂದ್ಬಿಟ್ಟು ಅದು 5 ಕಂಟ್ರಿ ಚಾಂಪಿಯನ್ ಇದೆ. 5 ಕಂಟ್ರಿ ಚಾಂಪಿಯನ್? ಹಾಂ ಹೌದು. ಓಕೆ, ಸೊ ಇದು 4th ಜನರೇಷನ್ ಬರುತ್ತೆ ನಿಮಗೆ, 1st ಜನರೇಷನ್ ಬರಲ್ಲ, ಇವಳು 4th ಜನರೇಷನ್ ಆಗ್ತಾಳೆ. ಓಕೆ, ಇದು
ಫಿಫ್ತ್ ಬರುತ್ತಾ? ಹಾಂ, ಅದು ಫಿಫ್ತ್ ಜನರೇಷನ್ ಬರುತ್ತೆ. ನೀವು ಆ ಲೆಕ್ಕ ನೋಡಕ್ ಹೋದ್ರೆ ಅದು ಫಿಫ್ತ್ ಜನರೇಷನ್ ಬರುತ್ತೆ. ಓಕೆ ಓಕೆ ಬ್ರೋ, ಇದ್ರ ಲಾಸ್ಟ್ ಲಿಟರಲಿ ಒಂದು ಪಪ್ಪಿನ ನೀವು ರಿಟರ್ನ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರಿ, ಸೊ ಅದನ್ನ ನಮಗೆ ವಿಡಿಯೋದಲ್ಲಿ ವಿವರಿಸಿಕೆ ತೋರಿಸ್ತೀರಾ? ಹಾಂ, ತೋರಿಸ್ತೀನಿ. ಫ್ರೆಂಡ್ಸ್, ಇದೆ ನಮ್ಮ ಪಪ್ಪಿಯ ಬ್ರದರ್. ಸೊ ಹೇಗಿದೆ ಅಂತ ನೋಡ್ಬೋದು ನೀವು, ಸೂಪರ್ ಆಗಿದೆ ಮಾತ್ರ. ಸೊ ಹೇರ್ ಅಲ್ಲಿ ನೋಡಿ ಫುಲ್ಲು ಲೆಂತ್ ಆಗಿದೆ. ಬ್ರೋ, ಇದ್ರ ಬಗ್ಗೆ ಸ್ವಲ್ಪ ನಮಗೆ ಎಕ್ಸ್ಪ್ಲೇನ್ ಮಾಡಿ. ಇವನ್ ನೇಮ್ ಬಂದ್ಬಿಟ್ಟು ಗುರು ಅಂತ. ಓಕೆ. ಇವನಿಗೆ ಈಗ ಪ್ರೆಸೆಂಟ್ ಆಗಿ 13 months ಆಗಿದೆ. ಓಕೆ. ಲಾಸ್ಟ್ ಟೈಮ್ ಬೆಂಗಳೂರದು ಸಿಲಿಕಾನ್ ಸಿಟಿ ಅಂಡ್ ಬೆಂಗಳೂರ್ ಕೆನೈನ್ಸ್ ಕ್ಲಬ್ ನಡೆದ ಶೋನಲ್ಲಿ ಇವನು ಬೆಸ್ಟ್ ಜೂನಿಯರ್ ಶಿಜು ಅವಾರ್ಡ್ ತಗೊಂಡಿದ್ದಾನೆ. ಪ್ಲಸ್ 4x4 ಕ್ಲಾಸ್ ಫಸ್ಟ್ ಕ್ಲಿಯರ್ ಮಾಡಿದ್ದಾನೆ. ಓಕೆ. ಇವನ್ ಫಾದರ್ ಬಂದು ಓರಿಯೋ ಅಂತ, ಅವ್ನು ರಷ್ಯನ್ ಇಂಪೋರ್ಟ್. ಓಕೆ. ಅವ್ನು 5 country ಚಾಂಪಿಯನ್ ಇದ್ದಾನೆ. 5 country. ಓಕೆ. 5 country ಚಾಂಪಿಯನ್. ಸೊ ಅವನಿಗೆ ಕಾಂಬಿನೇಷನ್ ಮಾಡಿದ್ದು. ಓಕೆ. ಇದ್ರ ಮದರ್ ಇದೆಯಲ್ಲ ಈ ಪಪ್ಪಿದು, ಅದನ್ನ ಕಾಂಬಿನೇಷನ್ ಮಾಡಿ ಇವನ್ನ ತೆಗೆದು ನಾವು ರಿಟರ್ನ್ ಮಾಡಿರೋದು. ಓಕೆ. ಸೊ ಇದು ನಂದು ಓನ್ ಬ್ರೀಡಿಂಗ್ ಇದು. ಓಕೆ. ಈ ಸತಿ ಫಾದರ್ ಮಾತ್ರ ಚೇಂಜ್ ಮಾಡಿದ್ದೀನಿ, ಬಟ್ ಮದರ್ ಸೇಮ್. ಮದರ್ ಸೇಮ್ ಇದೆಲ್ಲ ಈ ಪಪ್ಪಿದು. ಸೊ ಫ್ರೆಂಡ್ಸ್, ನಮ್ಮ ಪಪ್ಪಿಯ ಬ್ರದರ್ ಇದು. ಸೊ ನೋಡ್ಬೋದು, ಸೊ ವಿನ್ನಿಂಗ್ಸ್ ಎಲ್ಲ ಹೇಳಿದ್ರು ನೀವು ಕೇಳಿದ್ರ. ಗುರು, ಲುಕ್ ಬಾ, ಲುಕ್, ನೋ ನೋ ನೋ, ಕಮ್ ಇಂಥವನೇನೋ. ಎಸ್. ಓಕೆ ಬ್ರೋ, ನಮ್ಮ ಪಪ್ಪಿ ಇವನಷ್ಟು ಬರುತ್ತಾ? ಬ್ರೋ, ಅದು ನೀವು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 80% ನಾನು ಹೇಳದ್ನಲ್ಲ ಸ್ಟಾರ್ಟಿಂಗ್, ನಿಮ್ಗೆ 80% ಜೆನೆಟಿಕ್ಸ್. ನೀವು ಈ ಶಿಸು ಒಂದು ಇವನ್ ಲೈನ್ಸ್ ಅಂತಲ್ಲ, ನೀವು ಯಾವ ಶಿಸು ತಗೊಂಡ್ರೆ ಕೋಟಿಂಗ್ ಚೆನ್ನಾಗೇ ಬರುತ್ತೆ. ಅದನ್ನ ನಾವು ಗ್ರೂಮಿಂಗ್ ಮಾಡೋ ಮೆಥಡ್ ಅಂಡ್ ಅದಕ್ಕೆ ಪ್ರಾಪರ್ ನ್ಯೂಟ್ರಿಷನ್ಸ್ ಕೊಡ್ಬೇಕಾಗುತ್ತೆ. 80% ಜೆನೆಟಿಕ್ಸ್ ಇರುತ್ತೆ, ಇನ್ನು 20% ಮಾತ್ರ ನೀವು ನ್ಯೂಟ್ರಿಷನ್ಸ್ ಏನ್ ಕೊಡ್ತಿದ್ದೀರಾ, ಯಾವ ತರ ಕೋಟಿಂಗ್ ಮೇಂಟೈನ್ ಮಾಡ್ತಿದ್ದೀರಾ, ಕಂಡೀಷನರ್ ಯಾವ್ದು ಯೂಸ್ ಮಾಡ್ತಿದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫುಡ್ ಎಷ್ಟು ಟೈಮ್ ಕೊಡಬೇಕಾಗುತ್ತೆ ನಾವು ಪಪ್ಪಿಗೆ? ಇದಕ್ಕೆ ಆಕ್ಚುಲಿ ಪಪ್ಪಿಗೆ 5 times ಫೀಡ್ ಮಾಡ್ತಾರೆ. ನೀವು ನಾರ್ಮಲ್ ಆಗಿ 4-5 times ಫೀಡ್ ಮಾಡ್ಕೊಂಡ್ರೆ ಸಾಕು. 5 times ಮಾಡಿದ್ರೆ ಸಾಕಲ್ಲ? 4 ಆದ್ರೂ ನಡೆಯುತ್ತೆ. 5 ಇದ್ರೆ ಒಳ್ಳೇದು. ಓಕೆ. ಈಗ ಕಂಡೀಷನರ್ ಶಾಂಪೂ ಎಲ್ಲ ಯೂಸ್ ಮಾಡ್ಲೇಬೇಕಲ್ಲ ಇದಕ್ಕೆ? ಹಾಂ, ಯೂಸ್ ಮಾಡಲೇಬೇಕು. ಓಕೆ. ಹೇರ್ ಮೇಂಟೈನ್, ಹೇರ್ ಗ್ರೋತ್ ಬರೋಕ್ಕೆ ಏನಾದ್ರು ಸಪ್ಲಿಮೆಂಟ್ಸ್ ಏನಾದ್ರು ಇದೆಯಾ? ಸಪ್ಲಿಮೆಂಟ್ಸ್ ಅಂದರೆ ಫಿಶ್ ಆಯಿಲ್ ಯೂಸ್ ಮಾಡ್ತಾರೆ. ಓಕೆ. ಅಂಡ್ ಸಮ್ ಕ್ಯಾಪ್ಸೂಲ್ಸ್ ಕೂಡ ಬರುತ್ತೆ, ಬಟ್ ಕ್ಯಾಪ್ಸೂಲ್ಸ್ ನೆಸೆಸಿಟಿ ಇಲ್ಲ. ಓಕೆ. ಜೆನೆಟಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಜೆನೆಟಿಕ್ಸ್ ಮೇಲೆ 80% ನಾನು ಹೇಳಿದಾಗ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಇನ್ನೇನಿದ್ರು ನೀವು ಅದಕ್ಕೆ ಸಪ್ಲಿಮೆಂಟ್ಸ್ ಎಕ್ಸ್ಟ್ರಾ ಫಿಶ್ ಆಯಿಲ್ ಕೊಟ್ಕೊಂಡೋದ್ರೆ ಸಾಕು, ಪ್ಲಸ್ ರೆಗ್ಯುಲರ್ ಕಾಂಬಿಂಗ್ ಮಾಡ್ತಿರ್ಬೇಕು. ನಾಟ್ಸ್ ಕಟ್ ಆಗ್ಬಿಡ್ಬಾರ್ದು. ನಾಟ್ಸ್ ಕಟ್ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಅಂದಾಗ ಕೋಟಿಂಗ್ ತುಂಬಾ ಹಾಳಾಗುತ್ತೆ. ಸೊ ಗೈಸ್, ಫೈನಲಿ ನಮ್ಮ ನ್ಯೂ ಪಪ್ಪಿ ನನ್ನ ಕೈಗೆ ಬಂದಿದೆ. ಸೊ ಮನೆಗೆ ತಗೊಂಡು ಹೋಗ್ಬೇಕಷ್ಟೇ. ಸೊ ಈ ಪಪ್ಪಿ ಬಗ್ಗೆ ತಿಳಿಸ್ಬೇಕಂತ ಹೇಳಿದ್ರೆ, ಇದು ಶಿಡ್ಜು ಬ್ರೀಡ್ ಫೀಮೇಲ್ ಪಪ್ಪಿ ಇದು. ಸೊ ವಿತ್ KCA ಬರುತ್ತೆ ಇದು, ಶೋ ಕ್ವಾಲಿಟಿ ವಿತ್ KCA ಪೇಪರ್ ಅನ್ನು ಮೈಕ್ರೋಚಿಪ್ ಕೂಡ ಬರುತ್ತೆ, ಅಪ್ಲೈ ಮಾಡಿದ್ದೀನಿ ಅಂತ ತಿಳಿಸಿದ್ದಾರೆ. ಓಕೆ, ಇನ್ನು ಇದರ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಬ್ರೋ ಪ್ರೈಸು? 30,000 ಬ್ರೋ. ಸೊ 30,000 ಪ್ರೈಸ್ ಇದು. ಸೊ ಇದರಲ್ಲಿ ಹಾಫ್ ಅಮೌಂಟ್ ಬಂದು ನನ್ನ ಯೂಟ್ಯೂಬ್ ಪೇಮೆಂಟು, ಮತ್ತು ಇನ್ನು ಅರ್ಧ ನನ್ನ ಏನು ಸೇವಿಂಗ್ಸ್ ಇತ್ತು ಎಲ್ಲಾನು ಸೇರಿಸಿ ಈ ಪಪ್ಪಿನ ತೊಳ್ತಾ ಇದ್ದೀನಿ. ಸೊ ಫ್ಯೂಚರಲ್ಲಿ ಒಳ್ಳೆ ಬ್ರೀಡಿಂಗ್ ಮಾಡಬೇಕು ಅಂತೇಳಿ ಪಪ್ಪಿನ ತೊಳ್ತಾ ಇದ್ದೀನಿ. ಸೊ ನಮ್ಮ ಕೆನಲ್ಗೆ ಫಸ್ಟ್ KCA ರಿಜಿಸ್ಟರ್ ಪಪ್ಪಿ ಇದು. ಸೊ ಇನ್ನು ಮುಂದೆ ಈ ಪಪ್ಪಿಯ ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಓಕೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ಈ ಪಪ್ಪಿ ನಿಮಗೆ ಇಷ್ಟ ಆಗಿದೆ ಏನು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಪ್ಪಿ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ಸೊ ಈಗ ಈ ಪಪ್ಪಿನ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು.